ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೈದು ಸಂಖ್ಯೆ ನೂರ ಇಪ್ಪತ್ತಾರು ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ ಈ ಹೊತ್ತು ಇದ್ದು ನಾಳೆ ಒಲೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೀಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ ಮತ್ತಾಯ ಆರನೇ ಅಧ್ಯಾಯ ಇಪ್ಪತ್ತೆಂಟರಿಂದ ಮೂವತ್ತನೇ ವಚನಗಳು ಬಡತನವು ನಮ್ಮನ್ನು ಇಸುಕಿ ವ್ಯಾಕುಲ್ಯತೆಗೆ ಒಳಪಡಿಸುತ್ತದೆಯೇ ಅದನ್ನು ಪ್ರಾರ್ಥನೆಯಲ್ಲಿ ದೇವರಲ್ಲಿಗೆ ಕೊಂಡು ಹೋಗಿ ಮತ್ತು ಅನಂತರ ಕೈಯಲ್ಲಿರುವುದನ್ನು ಸಮಯೋಚಿತವಾಗಿ ಪೂರೈಸುವುದರ ಮೂಲಕ ಉಪಯೋಗಿಸಿ ತಾಳ್ಮೆಯಿಂದಲೂ ಭರವಸೆಯಿಂದಲೂ ಅನುಗ್ರಹದ ಸೂಚನೆಗಳಿಗೆ ನಿರೀಕ್ಷಿಸಬೇಕು ನಮಗೆ ಕೊಟ್ಟಿರುವ ಭರವಸೆ ಏನೆಂದರೆ ಆತನು ಅಡವಿಯ ಹುಲ್ಲಿಗೆ ಉಡಿಸಿದರೆ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ನಿಮಗೂ ನಿಮ್ಮಲ್ಲಿರುವವರಿಗೂ ಉಡಿಸುವನು ಎಂಬುದಾಗಿದೆ ಆಮೇನ್